ಹಾಯ್, ಪೈಪ್ ಲೈನ್ ಮಾಡಲಿಕ್ಕೆ ಬಂದದ್ದು. ಹಸಿರು ಹಸಿರು ಮಳೆ ಬಂದು ಈಗಷ್ಟೇ ನಿಂತಿದೆ ಅಷ್ಟೇ. ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನಾವಿಲ್ಲಿ ಪೈಪ್ ಲೈನ್ ಮಾಡ್ತಾ ಇದ್ದೇವೆ. ಕಾಡಿನಿಂದ ಬರುವ ನೀರಿದು ಇದು ಮನೆ ತನಕ ಹೋಗ್ತದೆ ನೋಡಿ. ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಪೈಪ್ ಅನ್ನು ಒಟ್ಟೆ ಮಾಡಿದ್ದಾರೆ. ಅದಂತ ಕೆಟ್ಟೆ ಮಾಡಿದ್ರು ಮಾಡಿದಲ್ಲ ಈ ತುದಿ ಬಂದ್ ಮಾಡಿದೆ. ಇಲ್ಲದಿದ್ರೆ ಕಸ ಎಲ್ಲ ಹೋಗಿ ಬ್ಲಾಕ್ ಆಗ್ತದೆ. ಸಣ್ಣದಾದ್ರೆ ಒಂದು ಸಣ್ಣ ಕಸ ಹೋದ್ರೆ ಏನಾಗುದಿಲ್ಲ. ಸ್ವಲ್ಪ ಗುಂಡಿ ಆಗ್ಲಿಕ್ಕೆ ಗೋಣಿ ಎಲ್ಲ ಹಾಕಿದ್ವಿ. ಎಷ್ಟು ಇಂಚಿದ ಪೈಪ್ ಇದು? ಒಂದು ಇಂಚಿಂದ ಮುಕ್ಕಾಲು ಇಂಚು. ಇದೊಂದು ಇಂಚ, ಇದು ಒಂದೂವರೆ ಇಂಚಿನ ಪೈಪ್, ಮತ್ತೆ ಇದು ಒಂದು ಇಂಚಿನ ಪೈಪ್. ಅದು ಎಲ್ಲದಕ್ಕೆ ಕೆಲಸಕ್ಕೆ ಹಾಜರು. ಅಲ್ಲಿ ಗಮ್ಮ ಹಾಕ್ಬಹುದಾ ಪ್ಲಾಸ್ಟಿಕ್ನ ಬದಲು? ಗಮ್ ಹಾಕಿದ್ರೆ ನಮ್ಗೆ ಬೇಕಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ, ಕಟ್ ಮಾಡ್ಬೇಕಷ್ಟೇ ಅನ್ನುತ್ತೆ. ಪೈಪ್ ಸಹ ವೇಸ್ಟ್ ಆಗ್ತದೆ. ಇದು ಸಾಧಾರಣ ಜೂನ್ ಅಲ್ಲಿ ಬರ್ತದಲ್ಲ ನೀರು. ಇಲ್ಲಿ ಜೋರು ಮಳೆ ಬಂದ್ರೆ ಜೂನ್ ಇಂದ ಸ್ಟಾರ್ಟ್ ಆಗ್ತದೆ, ನವೆಂಬರ್ ತನಕ ಇರ್ತದೆ ನೀರು. ಮೀನು ಕಾಲು ತಿಂತ ಉಂಟು. ಇಲ್ಲಂತ ಗುಳುಗುಳುಗುಳು ಹಾಕೊಂತ ಬಾ ಚಿಂಕಿ, ಹೋಗು ಬಾ, ನಾನು ಹೋಗ್ತೇನೆ. ಹಾ, ಎಳಿಬೇಡಿ, ಬಿಡ್ತೇನೆ. ಪಿ ವಿ ಸಿ ಪೈಪ್ ಹಾಕಿದೆ ಇಲ್ಲಿಂದ, ಮತ್ತೆ ಡ್ರಿಪ್ಸ್ ಇದ್ದು ಪೈಪ್ ಬರ್ತದಲ್ಲ, ಎಷ್ಟು ಇಂಚ ಅದು? ಅರ್ಧ ಇಂಚಿನ ಪೈಪ್. ಈಗ ಬೇರೆ ಪೈಪ್ ಸಿಗ್ತದ ಅಂಗಡಿಯಲ್ಲಿ? ನೋಡಿ ನೀರು ಬರ್ತಾ ಉಂಟು. ಅಲ್ಲಿ ಕಟ್ಟಾಗಿ
ಬೆಕ್ಕು ಸೊಟ್ಟಿಗೆ ಉಂಟು. ನೋಡಿ ಇಲ್ಲಿ ತನಕ ಬಂತು ನೀರು, ಇನ್ನು ಆ ಪೈಪನ್ನು ಜಾಯಿಂಟ್ ಕೊಟ್ಕೊಂಡು ಹೋಗುದು. ಅಲ್ಲಿಗೆ ಹೋಗುವ, ಈ ನೀರು ನಮ್ಗೆ ಯಾವಾಗ್ಲೂ ಬರ್ತಾ ಇರ್ತದೆ. ಅಲ್ಲಿ ಎಷ್ಟು ಸಮಯ ನೀರು ಬರ್ತದೆ ಅಲ್ಲಿ ತನಕ ಕರೆಂಟ್ ಇಲ್ಲದಿದ್ರೆ ಏನು ತಲೆಬಿಸಿ ಇಲ್ಲ. ಡ್ರಿಪ್ಸ್ ಪೈಪ್ ಆದ್ರೆ ಇದೇ ಪ್ರಾಬ್ಲಮ್, ಅಲ್ಲಿ ಅಲ್ಲಿ ಲೀಕೇಜ್ ಇರ್ತದೆ. ಈ ನೀರೊಂದು 5 ನಿಮಿಷ ಅಲ್ಲಿ ಕೊಡಪ್ಪ ತುಂಬುತ್ತದಲ್ಲ. ಅದು ಸುಮ್ಮನೆ ಬರ್ಬೇಕು, ಇಷ್ಟವರ ಬರ್ತದೆ. ನಾನು ಈಗ ನಾನು ಇದನ್ನು ಮೇಲಿಂದ ಹಾಕುತ್ತೇನೆ. ಮೇಲಿಂದ ಹಾಕಿದ್ರೆ ಬರ್ಬೋದ? ಅದೆಲ್ಲಿಗೆ ಗಾಡಿ ಬರೋದು? ಆಚೆ ಇದ್ರ ಸೈಟಿಗೆ ಸಿಗತ್ತೆ. ಎಷ್ಟು ಚಂದ ನೀರು ಬರ್ತದೆ, ಪ್ಯೂರ್ ನೀರು. ನೀರು ಎಷ್ಟಾಗ್ತದೆ ಅಂತ ಏನು ತಲೆಬಿಸಿಲ್ಲ, ಹೇಗೂ ಹರಿದು ಹೋಗುವ ನೀರು.
ಒಂಥರ ಕಲ್ಲಿಟ್ಟರೆ ಆಗ್ಬೋದು ಅಂತ ಕೆಳಗೆ ಬೀಳದಾಗಿ. ಅಗಳೆ ಅಗಳೆ ಲೀಕೇಜ್ ಅಲ್ಲಿ ಜಾಯಿಂಟ್ ಮಾಡಿದ್ದಲ್ವಾ ಕಳೆದ ಸಲ ಹಾಕಿದ್ದು ಗಮ್ ಟೇಪ್ ಅಂತ. ಮಳೆ ಬಂತು ಬನ್ನಿ ಹೋಗುವ ಬನ್ನಿರ ಬರ್ದಿಲ್ವಾ ಚಿಂಕಿ ಬಾ ಪಿಂಕಿ ಬಾ ಬಾ ಪಿಂಕಿ. ಇದು ಸೂಪರ್ವೈಸರ್ ನಮ್ಮದು ಪಿಂಕಿ. ಮಳೆ ಬಂತು ಪಿಂಕಿ ಎಂತ ಮಾಡ್ತೀರಿ ಓಡಿ ಮನೆಗೆ ಓಡಿ ಮಳೆ ಮಳೆ ಬಾ 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 ನೋಡಿ ತಪ್ಪ ಮಾಡ್ಲಿಕ್ಕೆ ಸೌಂಡ್ ಉಂಟು. ಶಾಲೆಗೆ ಹೋಗುವ ಎಲ್ಲ ಹೀಗೆ ಮಾಡ್ತಾ ಇದ್ವಿ. ಮನೆ ತನಕ ತಲುಪಿದೆವು. ಜೋರು ಮಳೆ ಬರ್ತಾ ಉಂಟು ಗಾಳಿ ಸಹ. ಅಲ್ಲೇ 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 ಅಲ್ಲ ನೋಡಿದೆ ಈಗ ದೂರಕ್ಕೆ ಬರ್ತದೆ. ರೈನ್ ಕೋಟ್ ಹಾಕಿ ಕೊಡೆಸ ಯಾಕೆ ಹಿಡ್ಕೊಂಡಿದ್ದೇನೆ ಅಂತ ಆಲೋಚನೆ ಮಾಡ್ತಿದ್ದೀರಾ? ಬೆಕ್ಕು ನಮ್ಮೊಟ್ಟಿಗೆ ಬಂದಿತ್ತಲ್ಲ ಅದಕ್ಕೆ ಅಂತೇಳಿ ತಂದದ್ದು ಕೊಡೆ. ಕೊಡೆ ಬಿಡಿಸಿಟ್ರೆ ಅದರ ಅಡಿಯಲ್ಲಿ ಕುತ್ಕೊಳ್ತದೆ ಮಳೆ ಬರುವಾಗ. ಅದು ಈಗ ನಾನಕ್ಕಿಂತ ಮೊದಲೇ ಮನೆಗೆ ತಲುಪಿ ಆಯಿತು. ಓ ಅಲ್ಲಿ ಉಂಟು ಮನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದರೂ ಈ ಥರ ಮಾಡಲಿಕ್ಕಿದ್ರೆ ಹೆಲ್ಪ್ ಆಗ್ತದೆ. ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಎಲ್ಲರಿಗೂ. ಟೇಕ್ ಕೇರ್. ವಿಡಿಯೋ ಎಂಡ್ ಮಾಡಲಿಲ್ಲ ಇಲ್ಲಿಗೆ, ಇನ್ನು ಸ್ವಲ್ಪ ಉಂಟು ಫುಲ್ ನೋಡಿ ಆಯಿತಾ.
ಅಂದರೆ ಪೈಪನ್ನು ಡ್ರಮ್ಮಿಗೆ ಇಟ್ಟು ತೋರಿಸ್ಬೇಕಲ್ವಾ ಕಂಪ್ಲೀಟ್ ಆಗಿ? ಇಲ್ಲಿ ಬಂದು ಬಾತ್ರೂಮಿಗೆ ಹೋಗ್ತದೆ. ಚಿಟ್ಟೆಗಳು ಹಾರ್ತಾ ಉಂಟು, ಅಲ್ಲಿ ಕಾಣ್ತದ ಹಳದಿ ಕಲರ್. ಮೋಕಿದ ಸಿಂಗಾರಿ ಫೈನಲ್ ಸ್ಟೇಜ್ಗೆ ತಲುಪಿದ್ದೇವೆ. ಬಂತು ಬಂತು ಬಂತು, ಅಲ್ಲಿ ಪೈಪ್ ಅಲ್ಲಿ ಹೋಗ್ಬೇಕಲ್ಲ ನೋಡಿ. ನಮ್ಮದು ತೋಡು ನೀರಾವರಿ ಪದ್ಧತಿ, ಕಾಡಿನ ನೀರು ತೋಡಿಗೆ, ತೋಡಿನ ನೀರು ಡ್ರಮ್ಮಿಗೆ. ಡ್ರಮ್ಮಿಂದ ಸೀದಾ ಬಾತ್ರೂಮಿಗೆ. ಮುಖ್ಯ